ಮತದಾರರಿಗೆ ತಮ್ಮ ನಾಯಕನ ಬಗ್ಗೆ ತಿಳಿಯೋಕಿರುವ ವಿಶೇಷ ಕಾರ್ಯಕ್ರಮವೇ ಪವರ್ ವಿತ್ ಲೀಡರ್ ಜನಪ್ರತಿನಿಧಿ ಅಭಿವೃದ್ಧಿಗಳ ಅಭಿವೃದ್ಧಿ ಕೆಲಸ ಹಾಗೆ ಕ್ಷೇತ್ರದ ಬಗ್ಗೆ ಅವರ ಯೋಜನೆಗಳನ್ನು ಪ್ರಸ್ತುತ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮತ್ತು ಜನರ ಪಕ್ಷಕ್ಕೆ ನೀಡಿರುವಂತ ಒಲವು ನಿಲುವುಗಳನ್ನು ತಿಳಿಸುವಂತ ಪ್ರಯತ್ನವನ್ನು ನಿಮ್ಮ ಪವರ್ ಟಿವಿ ಮಾಡುತ್ತಾ ಬಂದಿದೆ ಇವತ್ತು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭಿವೃದ್ಧಿ ಧೀರಜ್ ಮುನಿರಾಜ್ ಅವರು ಬರ್ಜರಿ ಕ್ಯಾಂಪೇನ್ ಅನ್ನು ಮಾಡುತ್ತಿದ್ದಾರೆ ತಮ್ಮ ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳಲ್ಲಿ ಮತಯಾಚನೆಯನ್ನು ಮಾಡುತ್ತಾ ಇದ್ದಾರೆ ಬಿಜೆಪಿ ಅಭಿವೃದ್ಧಿ ಧೀರಜ್ ಮುನಿರಾಜ್ ಅವರಿಗೆ ಸಚಿವ ಆರ್ ಅಶೋಕ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಹಾಗೆ ಅಪಾರ ಸಂಖ್ಯೆಯಲ್ಲಿ ಅವರ ಬೆಂಬಲಿಗರು ಕಾರ್ಯಕರ್ತರು ಕೂಡ ಈ ರೋಡ್ ಶೋನಲ್ಲಿ ಭಾಗವಹಿಸಿದ್ದಾರೆ बीजेपी अभ्यर्थी धीरज मुनिराज परवागी आर अशोक प्रचार नम प्रतिनिधि संतोष जो सचिव आर अशोक बनी नोड़ो लीडर कार्यक्रम अतिथि धीरज मुनिराज पर दोड्डबळ्ळापुर विधानसभा क्षेत्र में मतयाचने आगमिसिरुव सचिव आर अशोक नम जो मतना सर इवत्तु तावु तम्म अभ्यर्थिय पर यावेल्ल ग्रामगळल्लि एष्टु हळ्ळिगळल्लि मतयाचने माडलिद्रि इवत्तु सुमारु ऐदारु प्रमुख ग्रामगळल्लि दोड्डबळ्ळापुर क्षेत्रदल्लि नानु प्रवास माड्ता इद्दीनि विशेषवागि हेच्चु ओक्कलिग जनांग इरुवंत एरियागळल्लि नन्न प्रवास पार्टी फिक्स माडिदे नानु धीरज अवरिगे मत कोडि मत धीरज अवरिगे मत कोट्रे अदु अशोकनिगे मत कोट्टंगे ಅದು ನರೇಂದ್ರ ಮೋದಿ ಅವರಿಗೆ ಮತ ಕೊಟ್ಟಂಗೆ ಈ ರೀತಿ ಪ್ರಚಾರವನ್ನ ನಾವು ಮಾಡ್ತಾ ಇದ್ದೀರಿ ಅದೇ ರೀತಿ ಜೆಡಿಎಸ್ ಇಲ್ಲಿ ಪ್ರತಿ ಸರಿನೂ ಸ್ಪರ್ಧೆ ಮಾಡಿ ಪ್ರತಿ ಸರಿನೂ ಸೋಲ್ತಾ ಇದೆ ಅದರಿಂದ ಜೆಡಿಎಸ್ ಯಾರ್ಯಾರು ಕಾರ್ಯಕರ್ತರಿದ್ದಾರೆ ಅವರಿಗೂ ವಿನಂತಿ ಮಾಡ್ತೀನಿ ನೀವು ಕಾಂಗ್ರೆಸ್ ಅನ್ನು ಸೋಲಿಸಬೇಕಾದ್ರೆ ಬಿಜೆಪಿಗೆ ಮತ ಕೊಟ್ಟು ಕಾಂಗ್ರೆಸ್ ಅನ್ನು ಸೋಲಿಸಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೆ ಯಾಕೆ ಬಿಜೆಪಿ ಅಭ್ಯರ್ಥಿ ಧೀರಜ್ ಮುನಿರಾಜ್ ಅವರಿಗೆ ಮತ ಕೊಡಬೇಕು ವಿದ್ಯಾವಂತ ಇದ್ದಾರೆ ಇಂಜಿನಿಯರ್ ಆಗಿ ಇದ್ದಾರೆ ಒಳ್ಳೆ ವ್ಯಾಸಂಗ ಮಾಡಿದ್ದಾರೆ ಕೆಲಸ ಮಾಡಬೇಕಂತ ಉರುಪಿರುವಂತ ಒಬ್ಬ ಸುಮಾರು 30 32 ವರ್ಷ ವಯಸ್ಸಿರುವಂತ ಒಬ್ಬ ಯುವಕ ಬಂದಿದ್ದಾನೆ ಕಾಂಗ್ರೆಸ್ಸಿನ ನೋಡಿದಿರ ಅವರು ಒಂದು ಬಿಸಿನೆಸ್ ಮ್ಯಾನ್ ಅವರು ಅವರು ಬಿಸಿನೆಸ್ ಮಾಡ್ಕೊಂಡು ಇದ್ದಾರೆ ಫುಲ್ ಟೈಮ್ ಆಗಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ಯುವಕ ನಿಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಬೆಂಬಲ ಕೊಟ್ಟು ಗೆಲ್ಸ್ತಾರೆ ಮೋದಿ ಅವರನ್ನ ಗೆಲ್ಸ್ತಂಗೆ ಅಶೋಕನ್ನ ಗೆಲ್ಸ್ತಂಗೆ ಸರ್ ತಾವು ಹೇಳಿದ್ರಿ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಬಿಜೆಪಿ ಕೊಡ್ತಾ ಇದೆ ಅಂತ ಹೇಳಿಬಿಟ್ಟು ದೇಶಾದ್ಯಂತ ಇರಬಹುದು ರಾಜ್ಯದಲ್ಲೂ ಕೂಡ ಬಿಜೆಪಿ ಹೆಚ್ಚಿನ ಒಂದು ಅವಕಾಶಗಳನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಇರಬಹುದು ಜೊತೆಗೆ ಇಡಿ ವಿಧಾನಸಭಾ ಕ್ಷೇತ್ರ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯುವಕರಿಗೆ ಯಾವ ರೀತಿಯಾದಂತ ಒಂದು ಅವಕಾಶಗಳು ಮುಂದಿನ ದಿನಗಳಲ್ಲಿ ಸಿಗಬಹುದು ಅನ್ನುವಂತದ್ದು ಅಂದ್ರೆ ಯೋಜನೆಗಳು ಸರ್ಕಾರದಿಂದ ಧೀರಜ್ ಬರೋದರಿಂದ ನ್ಯಾಚುರಲ್ ಆಗಿ ಯುವಕರಿಗೆ ಹೆಚ್ಚು ಆದ್ಯತೆ ಯಾಕೋ ಅವರು ಯುವಕರು ಇರೋದರಿಂದ ಯುವಕರಿಗೆ ಉದ್ಯೋಗ ಇರಬಹುದು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ರೈತಾಪಿ ಯುವಕರಿಗೆ ಹೊಸ ಟೆಕ್ನಾಲಜಿ ವ್ಯವಸಾಯ ಮಾಡುವಂತ ಟೆಕ್ನಾಲಜಿ ಇಲ್ಲಿ ಬೆಳೆ ಬೆಳೆದಂತದನ್ನ ಎಕ್ಸ್ಪೋರ್ಟ್ ಮಾಡುವಂತದ್ದು ಮಾರ್ಕೆಟಿಂಗ್ ಮಾಡ ಕೊಡುವಂತ ಅವಕಾಶ ಇವೆಲ್ಲ ಸಿಗ್ತೈತೆ ಅದರಿಂದ ಹೊಸತನಕ್ಕೆ ಒಂದು ಅವಕಾಶ ದೊಡ್ಡಬಳ್ಳಾಪುರದಲ್ಲಿ ಕೊಟ್ರೆ ಧೀರಜ್ ಮುನಿರಾಜ್ ಅವರು ಹೊಸತನವನ್ನ ತರ್ತಾರೆ ಕಾಂಗ್ರೆಸ್ಸಿನ ಆಡಳಿತ ಬಹಳ ವರ್ಷ ನೋಡಿದ್ದಾರೆ ಇಲ್ಲಿ ಕಾಂಗ್ರೆಸ್ಸಿನ ಆಡಳಿತ ಸಾಕು ಬಿಜೆಪಿ ಆಡಳಿತ ಬೇಕು ಈ ದೃಷ್ಟಿಯಲ್ಲಿ ದೊಡ್ಡಬಳ್ಳಾಪುರದ ಜನ ಈ ಸರಿ ಬಿಜೆಪಿಗೆ ಮತ ಹಾಕಣ ಬೆಂಗಳೂರಿಗೆ ಸಮೀಪ ಇರುವಂತ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಹೇಳಿ ಕೇಳಿ ಕಾಂಗ್ರೆಸ್ ಇರಬಹುದು ಜೆಡಿಎಸ್ ಕೂಡ ತಮ್ಮದೇ ಆದಂತ ಪ್ರತಿ ಬಾರಿ ಪ್ರಯತ್ನಗಳನ್ನು ಮಾಡುತ್ತೆ ಕಾಂಗ್ರೆಸ್ ಎರಡು ಬಾರಿ ಗೆದ್ದಿದೆ ಮೂರನೇ ಬಾರಿ ಅವಕಾಶ ಕೊಡಿ ಅಂತ ಅವರು ಕೂಡ ಪ್ರಚಾರ ಮಾಡುವಂತದ್ದು ಸಹಜವಾಗಿರುತ್ತೆ ಆದರೆ ಇನ್ನೊಂದಿಲ್ಲಿ ಗಮನಿಸಬೇಕಾಗಿರುವಂತದ್ದು ಇಲ್ಲಿರುವಂತಹ ಕ್ಷೇತ್ರ ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ ವಿನೂತನ ಯೋಜನೆಗಳನ್ನೇನಾದರೂ ಈ ವಿಧಾನಸಭಾ ಕ್ಷೇತ್ರ ಜನರು ನಿರೀಕ್ಷೆ ಮಾಡಬಹುದಾ ತಾವು ಕೂಡ ಸಚಿವರಾಗಿದ್ದೀರಿ ಸಾಕಷ್ಟು ಅನುಭವಗಳು ಇರುವಂತ ಸಚಿವರು ಕೂಡ ನಾಯಕರು ಬಿಜೆಪಿಯಲ್ಲಿ ದೊಡ್ಡಬಳ್ಳಾಪುರಕ್ಕೆ ಬಿಜೆಪಿ ಏನು ಅಷ್ಟಲ್ಲ ಎಂಪಿ ಎಲೆಕ್ಷನ್ ಅಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿದ್ದಾರೆ ಹಿಂದೆ ಪುರಸಭೆಯಲ್ಲೂ ಕೂಡ ಬಿಜೆಪಿ ಆಡಳಿತ ಇದೆ ಇಲ್ಲಿ ಇಲ್ಲಿ ಬಿಜೆಪಿ ಎಂಎಲ್ಎನು ಕೂಡ ಒಂದ ಸಾರಿ ಬಿಜೆಪಿ ಎಂಎಲ್ಎ ಎರಡು ಬಾರಿ ಎಂಎಲ್ಎ ಆಗಿದ್ದಾರೆ ಅದರಿಂದ ಬಿಜೆಪಿ ಕಮಲದ ಗುರುತು ಇಲ್ಲಿನ ಜನತೆಗೆ ಹೊಸದಲ್ಲ ಅದರಿಂದ ಬಿಜೆಪಿಗೆ ಮತ ಕೊಡ್ತಾರೆ ಇಲ್ಲಿ ಹೊಸತನವನ್ನ ಹೊಸದಾಗಿ ಇಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತ ದೃಷ್ಟಿಯಿಂದ ಧೀರಜ್ ಮುನಿರಾಜ್ ಅವರಿಗೆ ಮತ ಕೊಡ್ತಾರೆ ಬಿಜೆಪಿಯ ರಾಷ್ಟ್ರೀಯ ಮಟ್ಟದ ನಾಯಕರುಗಳನ್ನು ನೋಡಿ ಸ್ಥಳೀಯ ಬಿಜೆಪಿ ಅಭ್ಯರ್ಥಿಗೆ ಮತವನ್ನು ಹಾಕಬೇಕು ಅಥವಾ ರಾಜ್ಯ ಮಟ್ಟದ ನಾಯಕರುಗಳನ್ನು ನೋಡಿ ಓಟನ್ನು ಹಾಕಬೇಕು ಎಲ್ಲರನ್ನ ನೋಡಿ ನಮ್ಮ ಅಭ್ಯರ್ಥಿಯನ್ನು ನೋಡಿ ಹಾಕಬಹುದು ರಾಜ್ಯ ಮಟ್ಟದ ನಾಯಕರು ನರೇಂದ್ರ ಮೋದಿ ಅವರು ಎಲ್ಲರನ್ನ ನೋಡಿ ಬಿಜೆಪಿಗೆ ಮತ ಹಾಕ್ತಾರೆ ಕಾಂಗ್ರೆಸ್ ಪಾರ್ಟಿ ತರ ಅಲ್ಲಿ ಸ್ಟೇಟ್ ಲೀಡರ್ನ ಅಲ್ಲ ಸೆಂಟ್ರಲ್ ಲೀಡರ್ಸ್ ಇಲ್ಲ ಅವರಿಗೆ ರಾಹುಲ್ ಗಾಂಧಿ ಎಲ್ಲೆಲ್ಲಿ ಬರ್ತಾರೋ ಅಲ್ಲೆಲ್ಲ ಸೋಲು ನರೇಂದ್ರ ಮೋದಿ ಎಲ್ಲೆಲ್ಲಿ ಬರ್ತಾರೋ ಅಲ್ಲೆಲ್ಲ ಗೆಲುವು ಓಕೆ ಇದಿಷ್ಟು ಆರ್ ಅಶೋಕ್ ಅವರ ಅಭಿಪ್ರಾಯ ಮತ್ತಷ್ಟು ಮಾತುಕತೆಗಳನ್ನು ಪವರ್ ವಿತ್ ಲೀಡರ್ ಕಾರ್ಯಕ್ರಮದ ಮುಂದಿನ ಹಳ್ಳಿಯಲ್ಲಿ ಮಾತನಾಡೋಣ